ಹಾಯ್ ಫ್ರೆಂಡ್ಸ್, ಇವತ್ತು ಏಪ್ರಿಲ್ 18, 2021 ಇಸವಿ. ಇವತ್ತು ಎರಡು ಮೂರು ಗಮ್ಮತ್ತುಂಟು. ಅದೆಂತ ಅಂತ ಹೇಳಿದರೆ, ನಮ್ಮ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ, ಅಂದರೆ ಯೂಟ್ಯೂಬ್ ಚಾನಲ್ಗೆ ವೀಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯಿತು. ಅಂದರೆ ಕಳೆದ ವರ್ಷ 2020 ಇಸವಿಯಲ್ಲಿ ನಾವು ಮೊದಲ ವೀಡಿಯೋವನ್ನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ ದಿವಸ. ಹಾಗೆ ಮತ್ತೊಂದು ಗಮ್ಮತ್ತು ಎಂತ ಅಂತ ಹೇಳಿದರೆ, ನನ್ನ ಭಾವನ ಬರ್ತ್ಡೇ. ಮತ್ತು ಮತ್ತೊಂದು ವಿಷಯ ಎಂತ ಅಂತ ಹೇಳಿದರೆ, 19 ತಾರೀಕು ಅಂದರೆ ನಾಳೆ ನನ್ನ ಅಳಿಯ ಅಮೇಯ ಭಟ್ಟನ ಬರ್ತ್ಡೇ ಕೂಡ ಉಂಟು. ಹಾಗೆ ಎರಡು ಮೂರು ವಿಷಯಗಳ ಕಾರಣ ಏನಾದರೂ ಗಮ್ಮತ್ತಾಗಿ ಸ್ವೀಟ್ ಮಾಡಬೇಕು ಅಂತ ಹೇಳಿಕೊಂಡು ಮಾತಾಡಿದ್ದೆವು ನಾವು ಮನೆಯಲ್ಲೆಲ್ಲ. ಹಾಗೆ ಇವತ್ತು ನಾನು ಹೋಳಿಗೆಯನ್ನು ಮಾಡ್ತಾ ಇದ್ದೇನೆ, ಅಂದರೆ ಕಡಲೆಬೇಳೆ ಹೋಳಿಗೆ. ನಮ್ಮೂರಿನಲ್ಲಿ ಇದು ಕಾಮನ್ ಸ್ವೀಟ್. ಹಾಗೆ ಅದನ್ನು ಮಾಡೋದು ಹೇಗೆ ಅಂತೇಳಿ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿಕೊಡ್ತಾ ಇದ್ದೇನೆ. ಮತ್ತು ಈ ಕಡಲೆಬೇಳೆ ಹೋಳಿಗೆಯನ್ನು ಮಾಡೋದು ತುಂಬ ದೊಡ್ಡ ಕೆಲಸ ಅಂತಲ್ಲ, ಸುಲಭವಾಗಿ ಮಾಡಿಕೊಳ್ಬೋದು. ಮನೆಯಲ್ಲೇ ಮಾಡೋದು ಹೇಗೆ ಅಂತೇಳಿ ಕೂಡ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ನಾನು ಭಟ್ ಎನ್ ಭಟ್ ಚಾನಲ್ನಿಂದ ಸುದರ್ಶನ್ ಭಟ್ ವೆದ್ರಡಿ. ವೆಲ್ಕಮ್ ಟು ದಿ ವಿಡಿಯೋ. ನಾನು ಹೋಳಿಗೆ ಮಾಡಲಿಕ್ಕೆ ನಾನು ಎರಡು ಸೇರಿನಷ್ಟು ಸೇರು ಅಂತ ಹೇಳಿದ್ರಿದ್ದು, ಎರಡು ಸೇರಿನಷ್ಟು ಕಡಲೆಬೇಳೆ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ತಗೊಂಡು ಬಂದಿದ್ದೇನೆ. ಹಾಗೆ ಇದನ್ನು ಬೇಯಿಸ್ಲಿಕ್ಕೆ ಉಂಟು. ಈಗ ಬೇಯಿಸ್ಲಿಕ್ಕೆ ನಾನು ಇಲ್ಲಿ ನೀರು ತಗೊಂಡಿದ್ದೇನೆ. ನೀರು ಸರಿಯಾಗಿ ಜಾಸ್ತಿ ತಗೊಳ್ಬೇಕು, ಕಡಲೆಬೇಳೆ ಬೇಯಲಿಕ್ಕೆ ಸ್ವಲ್ಪ ಜಾಸ್ತಿ ನೀರು ಬೇಕಾಗ್ತದೆ. ನನಗೆ ಇದನ್ನು ಸರಿಯಾಗಿ ಬೇಯಿಸಿಕೊಳ್ಬೇಕು. ನೀರೊಳ್ಳೆ ಕುದೀತಾ ಉಂಟು, ಅದಕ್ಕೆ ಹಾಕಿದೆ. ನೋಡಿ, ಇದು ದಾಣೆ ಅಡಿಕೆ ಮರದಿಂದ ಮಾಡಿದಂಥದ್ದು. ಇದನ್ನೊಮ್ಮೆ ಹಾಕಿ, ಈ ಕಡಲೆಬೇಳೆ ಹಾಕಿದೆವಲ್ಲ, ಸರಿಯಾಗಿ ಒಮ್ಮೆ ಮಗಿಚುವ. ಮತ್ತು ಸರಿಯಾಗಿ ಬೇಯಲಿ, ಇದು ಹೋಳಿಗೆಗೆ ಒಳ್ಳೆ ಬೇಯಬೇಕು ಕಡಲೆಬೇಳೆ. ಮುಚ್ಚಿಟ್ಟೆಲ್ಲ ಬೇಯಿಸೋದು ಬೇಡ, ಯಾಕಂತೇಳಿದರೆ ತುಂಬ ಉಂಟಲ್ಲ, ಕುದಿಯುವಾಗ ಮೇಲೆ ಬರ್ತದೆ. ನಾವು ಹೋಳಿಗೆಗೆ ಎರಡು ಸೇರು ಕಡಲೆಬೇಳೆ ತಗೊಂಡಿದ್ದೇವಲ್ಲ, ಹಾಗೆ ಎರಡು ಸೇರು ಕಡಲೆಬೇಳೆಗೆ ಒಂದೂವರೆ ಸೇರಿನಷ್ಟು ಮೈದಾ ತಗೊಳ್ಬೇಕು. ಮೈದಾ ಕನಕ ಮಾಡಲಿಕ್ಕಿರೋದು, ಹೋಳಿಗೆಯ ಹೂರ್ಣವನ್ನು ಕನಕದೊಳಗೆ ತುಂಬಿಸೋದು. ಹಾಗೆ ಅದನ್ನು ಸ್ವಲ್ಪ ಕಲಸಿಕೊಳ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿಕೊಳ್ಳೋದು. ಕನಕ ಕೂಡ ಸ್ವಲ್ಪ ಸಿಹಿ ಬರಲಿಕ್ಕೆ ಬೇಕಾಗಿ ಅದನ್ನು ಸ್ವಲ್ಪ ನೀರು ಹಾಕಿಕೊಳ್ಳುವ. ನಾವು ನೀರು ಹಾಕಿಯೇ ಕಲಸಿಕೊಳ್ಳೋದು. ಹಾಗಾಗಿ ಸಕ್ಕರೆಯನ್ನು ಮೊದಲಿಗೆ ಕರಗಿಸಿಕೊಳ್ಳುವ. ನೋಡಿ, ಸಕ್ಕರೆ ಎಲ್ಲ ಸರಿಯಾಗಿ ಕರಗಿತ್ತು. ಇನ್ನೀಗ ಮೈದಾ ಹಾಕಿಕೊಳ್ತಾ ಇದ್ದೇನೆ. ಮತ್ತು ಹೋಳಿಗೆಗೆ ಕನಕ ಮಾಡಲಿಕ್ಕೆ ಮೈದಾವೇ ಒಳ್ಳೆಯದು, ಯಾಕೆಂತೇಳಿದರೆ ಮೈದಾದಲ್ಲಿ ಒಳ್ಳೆ ಅಂಟು ಇರ್ತದೆ, ಗೋಧಿ ಹೊಟ್ಟಿಗಿಂತ ಮೈದಾ ಒಳ್ಳೆ ಅಂಟು ಸಿಗ್ತದೆ. ಹಾಗಾಗಿ ನೋಡಿ, ನಾನು ಒಂದೂವರೆ ಸೇರಿಗಿಂತ ಸ್ವಲ್ಪ ಜಾಸ್ತಿ ತಗೊಂಡೆ, ಯಾಕೆಂತೇಳಿದರೆ ಕಡಿಮೆ ಆಗೋದು ಬೇಡ. ಇನ್ನೀಗ ಸ್ವಲ್ಪ ಸ್ವಲ್ಪವೇ ನೀರು ಸೇರಿಸಿಕೊಂಡು ಹದ ನೋಡಿಕೊಂಡು ಕಲಸಿಕೊಳ್ಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆದುವಾಗಿ ಬೇಕು. ಇದನ್ನು ನಾನು ಈ ರೀತಿಯಾಗಿ ಬೆರೆಸಿಕೊಂಡಿದ್ದೇನೆ, ಸ್ವಲ್ಪ ಸ್ವಲ್ಪವೇ ನೀರು ಸೇರಿಸಿಕೊಂಡು. ನೋಡಿ, ಈ ರೀತಿಯಾಗಿ ಬೇಕು ಮೆದುವಾಗಿ. ನೋಡಿ, ಇದಕ್ಕೀಗ ಮೇಲೆಯಿಂದ ಸ್ವಲ್ಪ ಎಳ್ಳೆಣ್ಣೆಯನ್ನು ಹಾಕಿ ಈ ರೀತಿಯಾಗಿ ಮಾಡಿಕೊಳ್ಬೇಕು. ಮೇಲೆಯಿಂದ ಸ್ವಲ್ಪ ಎಳ್ಳೆಣ್ಣೆ ಹಾಕಿದರೆ ಕನಕ ಒಳ್ಳೆ ಸ್ಮೂತಾಗಿ ಸಿಗಲಿಕ್ಕೆ ಬೇಕಾಗಿ ಹಾಕೋದು. ಮತ್ತು ನಾವು ಹೆಚ್ಚಾಗಿ ಎಳ್ಳೆಣ್ಣೆಯನ್ನೇ ಉಪಯೋಗಿಸೋದು. ಮತ್ತು ತೆಂಗಿನೆಣ್ಣೆ ಬೇಕು ಅಂತಾದರೆ ಕೂಡ ಅದನ್ನು ಕೂಡ ಹಾಕಿಕೊಳ್ಬೋದು, ಹಾಕಬಾರ್ದು ಅಂತ ಏನಿಲ್ಲ. ನೋಡಿ, ಎಣ್ಣೆ ಇದನ್ನು ಮುಚ್ಚಿಟ್ಟು ಒಂದು ಸ್ವಲ್ಪ ಹೊತ್ತಿರಲಿ, ಇದು ಸರಿಯಾಗಿ ಹುಳಿ ಬರಲಿ. ಹುಳಿ ಬಂದಾಗ ಇನ್ನೂ ಕೂಡ ಸ್ಮೂತ್ ಆಗ್ತದೆ, ಹೀಗೆ ಇರಲಿ. ನೋಡಿ, ಸರಿಯಾಗಿ ಕುದೀತಾ ಉಂಟು ಈಗ, ಹಿಂದಿದೆ ನೋಡುವ. ನೋಡಿ, ಸ್ವಲ್ಪ ಬೇಯಲಿ, ಇನ್ನೊಂದು 5 ನಿಮಿಷ ಬೇಯಲಿ. ಸಾಧಾರಣ ಒಂದು ಕಾಲು ಗಂಟೆ ಬೇಕಾಗ್ತದೆ ಬೇಯಲಿಕ್ಕೆ. ನೋಡಿ, ಈಗ ಇದೊಂದು ಸಾಧಾರಣ ಒಂದು ಕಾಲು ಗಂಟೆ ಆಯಿತು, ಸರಿಯಾಗಿ ಬೆಂದಿದೆ, ಒಳ್ಳೆ ಸರಿಯಾಗಿ ಇದಾಗ್ತಾ ಉಂಟು. ನೋಡಿ, ಈ ರೀತಿಯಾಗಿ ಮೆತ್ತಾಗುಂಟು. ಇನ್ನೀಗ ಇದನ್ನು ಸರಿಯಾಗಿ ಸೋಸಿ ತೆಗೆದುಕೊಳ್ಳುವ. ನೋಡಿ, ಸರಿಯಾಗಿ ಸೋಸಿ ಒಂದು ಬುಟ್ಟಿಗೆ ಹಾಕಿಕೊಳ್ತೇನೆ. ನೋಡಿ, ಇದರಲ್ಲಿ ಉಳಿದಂತಹ ನೀರನ್ನೆಲ್ಲ ತೆಗೆದು ತಂದಿದ್ದೇನೆ. ಈಗ ಉಪ್ಪಿನ ಒಲೆಯಲ್ಲೇ ಇಟ್ಟೆ ಇದೇ ಪಾತ್ರವನ್ನು, ಬೆಂಕಿಯನ್ನು ಕೊಡಲಿಲ್ಲ. ಈಗ ನಾವು ಸೋಸಿದಂತಹ ಕಡಲೆಬೇಳೆ ಉಂಟಲ್ಲ, ಅದನ್ನು ಇದೇ ಪಾತ್ರಕ್ಕೆ ಹಾಕಿಕೊಳ್ತೇನೆ. ಎರಡು ಸೇರು ಕಡಲೆಬೇಳೆಗೆ ಎರಡು ಸೇರು ಸಕ್ಕರೆಯಾಗೆ ಇದಕ್ಕೆ ಹಾಕಿಕೊಳ್ಳೋದು. ಇದಕ್ಕೀಗ ಬೆಂಕಿಯೆಲ್ಲ ಕೊಡಲಿಕ್ಕಿಲ್ಲ, ಅಲ್ಲಿಗೆ ಇದನ್ನು ಸರಿಯಾಗಿ ಮಗಚಿಕೊಳ್ಬೇಕು. ಇದರ ಕಡಲೆಬೇಳೆ ಬಿಸಿ ಇರ್ತದಲ್ಲ, ಅದರ ಬಿಸಿಗೆ ಈ ಸಕ್ಕರೆ ಎಲ್ಲ ಕರಗಿ ನೀರಾಗ್ತದೆ. ಮತ್ತು ಕರಗಿ ನೀರಾದ ಮೇಲೆ ಬೆಂಕಿ ಕೊಟ್ಟುಕೊಳ್ಳೋದು, ಯಾಕೆಂತೇಳಿದರೆ ಮಗುಚ್ಲಿಕ್ಕೆ ಸುಲಭ ಆಗ್ತದೆ. ಈಗ ನೋಡಿ, ಒಂದು 2-3 ನಿಮಿಷ ಈ ರೀತಿಯಾಗಿ ಸರಿಯಾಗಿ ಮಗುಚಿಕೊಂಡೆ, ಈ ರೀತಿಯಾಗಿ ಆಗಿದೆ. ನೋಡಿ, ಈಗ ಸಕ್ಕರೆ ಎಲ್ಲ ಸರಿಯಾಗಿ ಕರಗಿದೆ. ಇನ್ನೇ ಈಗ ಬೆಂಕಿ ಕೊಟ್ಟು ಇದನ್ನೊಂದು 5-10 ನಿಮಿಷಗಳಷ್ಟೊತ್ತು ಸರಿಯಾಗಿ ಕುದಿಸಿಕೊಳ್ಬೇಕು. ಸರಿಯಾಗಿ ಮಗುಚಿಕೊಂಡು ಕುದಿಸಿಕೊಳ್ಬೇಕು. ನಮ್ಮಲ್ಲೆಲ್ಲ ಸಾಧಾರಣ ಒಂದು ಸೇರು ಕಡಲೆಬೇಳೆಗೆ ಒಂದು 50-60 ಎಲ್ಲ ಹೋಳಿಗೆ ಮಾಡ್ತಾರೆ. ಮತ್ತು ಸಾಧಾರಣ ದೊಡ್ಡ ಸೈಜಿನಲ್ಲೇ ಮಾಡಿಕೊಳ್ಳೋದು 50-60. ಮತ್ತು ಬರೇ ಚಿಕ್ಕದಂತಾದರೂ ಒಂದು 80 ಎಲ್ಲ ಮಾಡಲಿಕ್ಕೆ ಆಗ್ತದೆ. ನಮಗೆ ಅಂದರೆ ಸರಿಯಾಗಿ ಅಭ್ಯಾಸ ಆಗಬೇಕು ಅಂತಂದರೆ ಒಂದು ಬರೇ ಒಂದು ಕಪ್ಪು ಹಾಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಅರ್ಧ ಸೇರು ಹಾಗಿರೋ ಅಷ್ಟೆಲ್ಲ ಮಾಡಬೇಕಾಗ್ತದೆ. ಅಂದರೆ ಸರಿಯಾಗಿ ನಾವು ಮನೆಯಲ್ಲಿ ಇಟ್ಟೆಲ್ಲ ತಿನ್ನಲಿಕ್ಕೆ ಆಗ್ತದಲ್ಲ, ಹಾಗಾಗಿ ತೊಂದರೆ ಏನಿಲ್ಲ. ನೋಡಿ, ಈಗ ಸಣ್ಣಕ್ಕೆ ಕುದಿ ಬರಲಿಕ್ಕೆ ಶುರು ಆಯಿತು. ಹೀಗೆ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು 6-7 ನಿಮಿಷಗಳಷ್ಟೊತ್ತು ಕುದಿಬೇಕಿದು. ಬರೇ ಒಂದು ಕುದಿ ಬಂದ ಕೂಡಲೇ ಅದನ್ನು ಇಳಿಸಿದರೆ ಅದು ಹಿಟ್ಟು ಭಯಂಕರ ಸ್ಮೂತ್ ಆಗ್ತದೆ. ಹಾಗೆ ಸ್ಮೂತ್ ಆದಿತ್ತು ಅಂತ ಹೇಳಿದರೆ ನಮಗೆ ಅದನ್ನು ಕನಕದೊಳಗೆ ತುಂಬಿಸಲಿಕ್ಕೆ ಮತ್ತು ಲಟ್ಟಿಸಲಿಕ್ಕೆಲ್ಲ ಕಷ್ಟ ಆಗ್ತದೆ, ಯಾಕೆಂತೇಳಿ ಹರಿಯುವ ಚಾನ್ಸ್ ಎಲ್ಲ ಇರ್ತದೆ. ಸ್ವಲ್ಪ ಮಗಚಿಕೊಂಡು ಕುದಿಲಿ. ನೋಡಿ, ಒಂದು 5-6 ನಿಮಿಷ ಆಯ್ತು ಇದು ಕುದಿಯೋದು, ಸರಿಯಾಗಿ ಕುದ್ದಿದೆ. ಈಗ ನೋಡಿ, ಸ್ವಲ್ಪ ಮಂದ ಕೂಡ ಆಗಿದೆ.
ಇಷ್ಟಾದರೆ ಸಾಕು. ಇನ್ನಿದು ತಣಿಲಿಕ್ಕಿಲ್ಲ, ಇನ್ನಿದನ್ನು ಇಳಿಸಿ ಬಿಸಿ ಬಿಸಿ ಇರುವಾಗಲೇ ಕಡಿದುಕೊಳ್ಳೋದು. ನಾವಿನ್ನಿದನ್ನು ಕಡಿಯುವ ನೋಡಿ. ಇನ್ನೀಗ ಇದನ್ನು ಬಿಸಿ ಬಿಸಿಯೇ ಕಡಿಯಕಲ್ಲಿಗೆ ಹಾಕಿಕೊಳ್ತಾ ಇದ್ದೇನೆ. ಕಡಿಯಕಲ್ಲು ಚೆನ್ನಾಗಿ ತೊಳೆದು ಚೆನ್ನಾಗಿ ಒಣಗಿದೆ, ಚೆನ್ನಾಗಿ ಪಸ ಇಲ್ಲ. ಇನ್ನೀಗ ಇದನ್ನು ಕಡಿದುಕೊಳ್ಳುವ. ನಾನಿದನ್ನು ಎಲ್ಲ ಒಟ್ಟಿಗೆ ಹಾಕಿಕೊಳ್ಳಿಲ್ಲ, ಎರಡು ಸಲ ಹಾಗೆ ಕಡಿದುಕೊಳ್ತೇನೆ. ಮತ್ತು ಕಡಿಯುವಾಗ ಇದನ್ನು ಸೇರಿಸಿಕೊಳ್ಳಿಕ್ಕೆ ಬೇಕಾಗೊಂದು ಹಾಳೆಯ ಕಡೆ ತಗೊಂಡಿದ್ದೇನೆ. ಬಿಸಿ ಇರೋ ಕಾರಣ ಕೈಯಲ್ಲಿ ಹಾಕ್ಲಿಕ್ಕಿಲ್ಲ, ಗುಳ್ಳೆ ಬಂದಿತ್ತು. ಹಾಗೆ ನೋಡಿ, ಇದನ್ನು ಈಗ ಈ ರೀತಿಯಾಗಿ ಎಲ್ಲ ಕಡಿದುಕೊಳ್ಳೋದು. ಇನ್ನೀಗ ಇದು ಕಡಿದು ನೈಸ್ ಆದ ಹಾಗೆ ಇದು ಗಟ್ಟಿಯಾಗ್ತಾ ಬರ್ತದೆ. ಮತ್ತು ಹೀಗೆ ಕಲ್ಲಲ್ಲೆಲ್ಲ ಕಡಿಲಿಕ್ಕೆ ಆಗದವರು ಗ್ರೈಂಡರಲ್ಲಿ, ಗ್ರೈಂಡರೆಲ್ಲ ಇದ್ದರೆ ಗ್ರೈಂಡರಲ್ಲಿ ಕಡಿಯೋದು ಒಳ್ಳೆಯದು. ಮತ್ತು ಮಿಕ್ಸಿಯಲ್ಲಿ ಕಡಿಯೋಕ್ಕೆ ಆಗೋದಿಲ್ಲ ಅಂತೇನಿಲ್ಲ, ಮಿಕ್ಸಿಯ ಪವರು ಮತ್ತು ಕೆಪಾಸಿಟಿ ಎಲ್ಲ ನೋಡಿಕೊಂಡು ಕಡಿದುಕೊಳ್ಬೇಕಷ್ಟೇ. ಮತ್ತು ಬಿಸಿ ಬಿಸಿ ಕಡಿಯೋದಲ್ಲ, ಮಿಕ್ಸಿ ಜಾಗ್ರತೆ ಮಾಡಿಕೊಳ್ಬೇಕು. ನೋಡಿ, ಕಡಿಯುವಾಗ ನಾನು ಒಂದಿಷ್ಟು ಏಲಕ್ಕಿ ಕೂಡ ಹಾಕಿಕೊಳ್ತೇನೆ, ಇಲ್ಲ ಇದ್ದರೆ ಹುಡಿ ಮಾಡಿ ಕೂಡ ಹಾಕಿಕೊಳ್ಬೋದು. ಕಡಿಯುವಾಗಲೇ ಹಾಕಿಕೊಂಡ್ರೆ ಇದು ಹುಡಿಯಾಗಿ ಬೀಳ್ತದೆ. ಈಗ ಹಿಟ್ಟೆಲ್ಲ ತಂದಿದೆ, ಹಾಗೆ ಕೈಯೆಲ್ಲ ಹಾಕಿ ಕಡಿತಾ ಇದ್ದೇನೆ. ಹಳೆಗಡೆಯನ್ನು ಸೈಡಿಗೆ ಇಟ್ಟೆ. ನೋಡಿ, ಇದು ಕಡ್ದು ಒಳ್ಳೆ ನೈಸ್ ಆಗಿದೆ. ಮತ್ತು ಇನ್ನೀಗ ಇದನ್ನು ತೆಗಿತೇನೆ ನಾನು. ಮತ್ತು ಇದರಲ್ಲಿ ಸಂಗತಿ ಅಂತಂತ ಹೇಳಿದರೆ ತರಿ ತರಿಯಾಗಿ ಬೇಳೆ ಎಲ್ಲ ಸಿಗಬಾರ್ದು, ಬೇಳೆ ಅದಕ್ಕೆ ಯಾವುದು ಸಿಗಬಾರ್ದು. ಯಾಕೆಂತ ಹೇಳಿದರೆ ಮತ್ತೆ ಲಟ್ಟಿಸುವಾಗ ಹರಿತದೆ ಇಲ್ಲ ಇದ್ದರೆ. ಈಗ ಈ ಹಿಟ್ಟನ್ನೆಲ್ಲ ತೆಗೆದುಕೊಳ್ಳುವ. ನನಗೆ ಇನ್ನೊಂದು ಸೆಟ್ ಕಡಿಲಿಕ್ಕೆ ಕೂಡ ಉಂಟು. ನೋಡಿ, ನನಗೆ ಹಿಟ್ಟೆಲ್ಲ ಕಡ್ದಾಯಿತು. ಈಗ ನಾವೆಲ್ಲ ಸೇರಿಕೊಂಡು ಉಂಡೆ ಮಾಡ್ತಾ ಇದ್ದೇವೆ. ಇವರು ನನ್ನ ಅಮ್ಮ, ಮತ್ತು ಅಕ್ಕ, ಮತ್ತು ಇವ ನನ್ನ ಅಳಿಯ. ಮತ್ತು ಹುಟ್ಟುಹಬ್ಬ ಅಂತ ಹೇಳಿದೆಲ್ಲ, ಅದು ಇವನದ್ದೇ. ನೋಡಿ, ಇವನೇ ನನ್ನ ಅಳಿಯ, ಅಮೆಯ ಭಟ್ ಅಂತ. ನೋಡಿ, ಎಲ್ಲ ಉಂಡೆಗಳು ಕೂಡ ಒಂದೇ ರೀತಿಯಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದೇವೆ. ನೋಡಿ, ಎಲ್ಲವನ್ನು ಉಂಡೆ ಒಟ್ಟಿಗೆ ಮಾಡಿಟ್ಟುಕೊಳ್ಳೋದು. ನೋಡಿ, ನಮಗೆ ಉಂಡೆ ಎಲ್ಲ ಮಾಡಿ ಆಯಿತು. ಇನ್ನೀಗ ನಾವಾಗ ಹಿಟ್ಟು ಕಲಸಿಟ್ಟಿದ್ದೇವಲ್ಲ ಕನಕ ಮಾಡಲಿಕ್ಕೆ ಅಂತೇಳಿ, ಅದನ್ನು ಕನಕವನ್ನೆಲ್ಲ ಚಿಕ್ಕ ಚಿಕ್ಕ ಕಡಿಲಿಕ್ಕೆ ಉಂಟು. ಈಗ ಕನಕ ಕಡಿಲಿಕ್ಕೆ ಮೊದಲಿಗೆ ಒಂದು ಬಾಳೆ ತಗೊಂಡಿದ್ದೇನೆ. ಬಾಳೆಗೆ ಸ್ವಲ್ಪ ಎಣ್ಣೆ ಹಾಕಿಕೊಂಡು ಎಣ್ಣೆ ಹಚ್ಚಿಕೊಳ್ಳುವ. ನಮಗೆ ಕನಕ ಮತ್ತು ತುಂಬಿಸಿ ಹಿಟ್ಟು ತುಂಬಿಸ್ಲಿಕ್ಕೆ ಆಗುವಾಗ ತೆಗಿಲಿಕ್ಕೆ ಸುಲಭವಾಗಿ ಬರ್ತದೆ ಈ ರೀತಿಯಾಗಿ ಮಾಡಿಕೊಂಡ್ರೆ. ನೋಡಿ, ಇನ್ನೀಗ ಇದನ್ನು ಚೆನ್ನಾಗಿ ಒಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇನ್ನೀಗ ಇದನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿಕೊಳ್ಬೇಕು. ಒಂದೂವರೆ ಗಂಟೆಗಳಷ್ಟೊತ್ತು ಆಗ್ಬೋದು ಇದನ್ನು ಇಟ್ಟದ್ದು. ಹೇಗೆ ಇಟ್ಟದ್ದು ನೋಡಿ, ಇನ್ನೀಗ ಈ ರೀತಿಯಾಗಿ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿಕೊಳ್ಬೇಕು. ಜಾಸ್ತಿ ದೊಡ್ಡ ಬೇಡ. ನೋಡಿ, ನಮಗೆ ಹೋಳಿಗೆ ಹತ್ತಿಸ್ಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ಉಂಡೆ ರೆಡಿಯಾಗಿದೆ, ಕನಕ ಕೂಡ ಕಡ್ದು ಹಾಕಿದ್ದೇನೆ, ಹಾಗೆ ಹೋಳಿಗೆ ಹತ್ತಿಸ್ಲಿಕ್ಕೆ ಮಣೆ ಕೂಡ, ಮತ್ತು ಲಟ್ಟಣಿಗೆ, ಮತ್ತು ಹೋಳಿಗೆಯನ್ನು ತೆಗಿಲಿಕ್ಕೆ ನಮಗೆ ಸಪೂರದ ಕಡ್ಡಿ, ಇದು ಕಡ್ಡಿ ಅಥವಾ ಕೋಲು ಅದು ಬೇಕಾಗ್ತದೆ ಈಗ ತೆಗಿಲಿಕ್ಕಿರೋದು. ಅದು ಕೂಡ ಉಂಟು. ಮತ್ತು ಕಾವಲಿಗೆ ಒಲೆ ಇಟ್ಟಿದ್ದೇನೆ, ಹಂಚಿದು ಹಂಚನ್ನು ಒಲೆ ಇಟ್ಟಿದ್ದೇನೆ. ಹೋಳಿಗೆಯನ್ನು ತೆಗೆದು ಇಡ್ಲಿಕ್ಕಿರುವಂತಹ ಮತ್ತೊಂದು ಕೆರೆಸಿ ಕೂಡ ರೆಡಿ ಮಾಡಿಟ್ಟಿದ್ದೇನೆ. ಇನ್ನೀಗ ಹೋಳಿಗೆ ಲಟ್ಟಿಸೋದು ಹೇಗೆ ಅಂತೇಳಿ ನೋಡುವ. ನೋಡಿ, ಈಗ ಮೊದಲಿಗೆ ಹೀಗೆ ನಾವು ಕನಕ ಕಡ್ದಿಟ್ಟಿದ್ದೇವಲ್ಲ, ಅದರಿಂದ ಒಂದು ಕನಕವನ್ನು ತೆಗೆದು ಸ್ವಲ್ಪ ಮೈದಾ ಹಾಕಿ ಮಾಡಿದ್ದೇನೆ, ಅದರ ಮೇಲೆ ಇಟ್ಟುಕೊಳ್ಬೇಕು. ಇನ್ನು ಒಂದು ಉಂಡೆಯನ್ನು ತೆಗೆದು ನೋಡಿ, ಕೈಗೆ ಸ್ವಲ್ಪ ಮೈದಾವನ್ನು ಈ ರೀತಿಯಾಗಿ ಮುಟ್ಟಿಕೊಂಡ್ರೆ ಕೈಗೆ ಹಿಡಿಯೋದಕ್ಕೆ ಒಳ್ಳೆಯದಾಗ್ತದೆ. ನೋಡಿ, ಈ ಉಂಡೆಯನ್ನು ಈ ರೀತಿಯಾಗಿ ಹಿಡ್ಕೊಂಡು ಈ ರೀತಿಯಾಗಿ ಕೈಯನ್ನು ಸ್ವಲ್ಪ ತಿರುಗಿಸಿಕೊಳ್ಬೇಕು. ಮತ್ತು ಇದನ್ನು ಈ ರೀತಿಯಾಗಿ ನೋಡಿ, ನಮ್ಮ ಬೆರಳುಗಳನ್ನು ಸರಿಯಾಗಿ ತಿರುಗಿಸಿಕೊಂಡ್ರೆ ಆಯಿತು. ಈ ರೀತಿಯಾಗಿ ಮೇಲಿನದನ್ನು ಸರಿಯಾಗಿ ಈ ರೀತಿಯಾಗಿ ಒತ್ತಿ ಹೀಗೆ ನೋಡಿ, ಇದನ್ನು ಲಟ್ಟಿಸುವಾಗ ಜಾಸ್ತಿ ಬಲ ಹಾಕಬಾರ್ದು, ಈ ರೀತಿಯಾಗಿ ಸ್ಮೂತಾಗಿ ತಿರುಗಿಸಬೇಕು. ನೋಡಿ, ಲಟ್ಟಿಸಿ ಆದಮೇಲೆ ಒಮ್ಮೆ ಈ ರೀತಿಯಾಗಿ ಮಾಡಿಕೊಳ್ಬೇಕು. ನಂತರ ಇದನ್ನು ಈ ರೀತಿಯಾಗಿ ಮೆಲ್ಲಗೆ ಎಬ್ಬಿಸಿ ಹಂಚಿಗೆ ಇಡುವುದು. ನೋಡಿ, ಉಂಡೆಯನ್ನು ಈ ರೀತಿಯಾಗಿ ತಕ್ಕೊಂಡು ಕನಕದಲ್ಲಿ ಹೀಗೆ ಅಂಟಿಸಿಕೊಳ್ಬೇಕು. ನಂತರ ಕೈಯನ್ನು ರೋಲ್ ಮಾಡಿಕೊಳ್ಳಬೇಕು. ನೋಡಿ, ಈ ಉಂಡೆಯನ್ನು ಕೂಡ ಈ ರೀತಿಯಾಗಿ ರೋಲ್ ಮಾಡಿಕೊಳ್ಳುವಂಥದ್ದು, ತುಂಬಿಸೋದು ಹಾಗೆ. ಮತ್ತು ಬೆರಳುಗಳಿಂದ ಮೆಲ್ಲಗೆ, ಜಾಸ್ತಿ ಬಲ ಎಲ್ಲ ಹಾಕಬಾರ್ದು, ಈ ರೀತಿಯಾಗಿ ತುಂಬಿಸಿಕೊಳ್ಳೋದು. ಈ ರೀತಿಯಾಗಿ ಒಂದು ಬದಿ ಬೆಂದ ಮೇಲೆ
ಇನ್ನೊಂದು ಬದಿಯನ್ನು ಕೂಡ ಬೇಯಿಸಿಕೊಳ್ಳಬೇಕು. ಹೋಳಿಗೆ ಒಂದು ಸೈಡಿಂದ ಈ ರೀತಿಯಾಗಿ ಕೋಲ ಹಾಕಿ ತೆಗೆಯುವಂಥದ್ದು, ತೆಗೆದು ಅಟ್ಟಿಯಲ್ಲಿ ಇಟ್ಟುಕೊಳ್ಬೇಕು. ಈ ಹೋಳಿಗೆಯನ್ನು ಮಾಡುವಾಗ ಎರಡು ಮೂರು ವಿಧಗಳುಂಟು, ಆದರೆ ನಮ್ಮೂರಿನಲ್ಲಿ ಈ ಹೋಳಿಗೆಯನ್ನು ಮಾಡೋದು ಈ ರೀತಿಯಾಗಿ ಲಟ್ಟಿಸಿ ಮಾಡ್ತಾರೆ, ನಾನೀಗ ತೋರಿಸಿದ ರೀತಿಯಲ್ಲಿ. ಮತ್ತು ಇದರಲ್ಲಿ ಗಮನಿಸಬೇಕಾದಂಥ ಅಂತ ಹೇಳಿದರೆ, ಹೋಳಿಗೆ ಉಂಡಂಟಲ್ಲ ನಾವು ಹೂರಣ ಅಂತ ಹೇಳಿದ್ದೇವೆ, ಅದನ್ನು ಕನಕದೊಳಗೆ ಮೈದದ ಹಿಟ್ಟಿದೆಯಲ್ಲ ನಾವು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿದ್ದು, ಅದರೊಳಗೆ ತುಂಬಿಸುವಾಗ ಸರಿಯಾಗಿ ತುಂಬಿಸಿಕೊಳ್ಳೋದನ್ನು ಸರಿಯಾಗಿ ಗಮನಿಸಿಕೊಂಡ್ರೆ ಆಯಿತು, ನಮಗೆ ಚಂದಕ್ಕೆ ಹೋಳಿಗೆಯನ್ನು ಮಾಡಿಕೊಳ್ಬೋದು, ಸುಲಭವಾಗಿ ಕೂಡ ಮಾಡಿಕೊಳ್ಬೋದು. ಮತ್ತು ಲಟ್ಟಿಸುವಾಗ ಕೂಡ ಮೆದುವಾಗಿ ಲಟ್ಟಿಸಿಕೊಂಡ್ರೆ ಸಾಕು, ಹೋಳಿಗೆಯನ್ನು ನಮಗೆ ಕರೆಕ್ಟಾಗಿ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಖುಷಿಯಾಗಿದೆ ಅಂತೇಳಿ ಭಾವಿಸ್ತೇನೆ. ಖುಷಿಯಾಗಿದ್ದರೆ ನಮಗೆ ಸಪೋರ್ಟ್ ಕೂಡ ಇದೇ ರೀತಿ ಮಾಡ್ತಾ ಇರಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.